National Award winning winner. Congratulations, sir. Without wasting much time, Amogh sir. Thank you. ನಾನು ಅರ್ಧ ಹೇಳೋದೆಲ್ಲ ಇವರೇ ಹೇಳಿಬಿಟ್ಟಿದ್ದಾರೆ. ಈಗ ನಾನು ಅನ್ಕೋತಾ ಇದ್ದೆ ಬರ್ತಾ ಬೆಳಿಗ್ಗೆ ಇದು ಒಂದು ತುಂಬ ಒಂದು ಸ್ಪೆಷಲ್ ಸಂಜೆ ಅಂತ, ಯಾಕಂದರೆ ಇಷ್ಟು ಮಳೆ ನೀವು ಇಷ್ಟು ಜನ ಎಲ್ಲ ಬಂದಿದ್ದೀರಲ್ಲ. ಹಾಂ, ಆ್ಯಂಡ್ ಇಟ್ ಇಸ್ ಏನೋ ಒಂದು ಮಾಸ್ ಫಿಲ್ಮು ಅಥವಾ ಏನೋ ಒಂದು ಹಾಡು ಕುಣಿತ ಅದೆಲ್ಲ ಇದ್ದಿರೋದು ನೋಡೋಕೆ ಬಂದಿದ್ದೀರಲ್ಲ. ಫಸ್ಟು ನಿಮಗೂ ಒಂದು ಚಪ್ಪಾಳಿ ಹೊಡಿಬೇಕು ಅನ್ಸುತ್ತೆ. ಬಟ್ ಇದೇನು ಗೊತ್ತಾ, ಇದು ನಮ್ಮ ಕರ್ನಾಟಕದ ಬೆಂಗಳೂರು ಕಲ್ಚರ್. ಯಾಕೆ ಅಂತ ಹೇಳ್ತೀನಿ, ಇದು ಆಟೋ ಇಲ್ಲಿ ಫಸ್ಟ್ ಬಂದು ನನಗೆ ಗೊತ್ತಿರಲಿಲ್ಲ. ಆಟೋ ಅವರ ಮೇಲೆ ಒಂದು ಫಸ್ಟ್ ಸಿನಿಮಾ ಮಾಡಿದ್ದು ನಮ್ಮ ಕರ್ನಾಟಕದ್ದೇ, ನಮ್ಮ ಶಂಕರ್ನಾಗ್ ಅವರು. ಹಾಗೆ 50 ವರ್ಷದಿಂದ ಎಂ ಪಿ ಶಂಕರ್ ಅವರು, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರು ಕಾರ್ಗಳ ಮೇಲೆ ಒಂದು ಸಿನಿಮಾ ಮಾಡಿದ್ರು. ಇಂಡಿಯಾದಲ್ಲಿ ಬೇರೆ ಎಲ್ಲೂ ಮಾಡಿಲ್ಲ, ನಾವು ಫಸ್ಟ್ ಶುರು ಮಾಡಿದ್ದು ಇಲ್ಲಿ ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಇಷ್ಟೆಲ್ಲ ಇನ್ನೋವೇಷನ್ ನಡೆಯೋ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ಇದು ನಡೀತಾ ಇರೋದ್ರೆ ನನಗೇನು ಸ್ಪೆಷಲ್ ಅಂತ ಅನ್ಸಲ್ಲ. ಇದೆ ಹಾಗೆ ಇವಾಗ ನಾನು ಅನ್ಕೋತಾ ಇದ್ದೆ, ನಮ್ಮಲ್ಲಿ ಈಗ ಸ್ಟಾರ್ಟ್ಅಪ್ಸು ಆಂಟರ್ಪ್ರಿನರ್ಶಿಪ್ ಎಲ್ಲ ಬಂದಿದೆ, ಇವರೆಲ್ಲ ಫಸ್ಟ್ ಆಂಟರ್ಪ್ರಿನರ್ಸ್. ಅವರೇ ಶುರು ಮಾಡಿ ಅವರೇ ಅದಕ್ಕೆ ಬಂಡವಾಳ ಹಾಕಿ ಎಲ್ಲ ಮಾಡುವಂಥ ಫಸ್ಟ್ ಆಂಟರ್ಪ್ರಿನರ್ಸ್. ಸೊ ನಿಮಗೆಲ್ಲ ಒಂದು ಹಾರ್ದಿಕ ಶುಭಾಶಯಗಳು, ಯಾಕಂದರೆ ನಿಮ್ಮ ಜೀವನನ ತೋರಿಸುವಂಥ ಒಂದು ಪ್ರಯತ್ನ ವಿನಾಯಕ್ ಮಾಡಿದ್ದಾರೆ. ಯಾಕಂದರೆ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಸಿನಿಮಾ ಮಾಡಬೇಕು ಅಂದರೆ ಫಸ್ಟ್ ಯೋಚನೆ ಮಾಡ್ತಾರೆ, ಏನು ಹಾಕಿದ್ರೆ ಪಿಕ್ಚರ್ ನೋಡ್ತಾರೆ ಜನ ಅಂತ, ಎಷ್ಟು ಹಾಡಿರಬೇಕು. ಇವಾಗೆಲ್ಲ ಇನ್ನೂ ಎಷ್ಟು ಕೆಟ್ಟ ಉಳಿದ ಕಾಲ ಅಂದರೆ, ಯಾರ್ಯಾರೋ ಥರ ಹೇಳಲ್ಲ, ಈ ಸ್ಟ್ರೀಮಿಂಗ್ ಸರ್ವಿಸಸಲ್ಲಿ 7 ನಿಮಿಷಕ್ಕೆ ಈ ಥರ ಹಾಕಬೇಕು, 12 ನಿಮಿಷಕ್ಕೆ ಒಂದು ಫೈಟ್ ಇರಬೇಕು, ಆ ಥರ ಬರುತ್ತೆ. ಸೊ ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಅದನ್ನೆಲ್ಲ ಬಿಟ್ಟು ನಾನೇ ಒಂದು ಖುದ್ದಾಗಿ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂದರೆ ತುಂಬ ಧೈರ್ಯ ಬೇಕು. ಯಾಕಂದರೆ ಅದನ್ನು ಯಾರು ನೋಡ್ತಾರೆ, ಯಾರು ನೋಡಲ್ಲ, ಎಷ್ಟೋ ತಿಂಗಳು ಕಷ್ಟ ಇರುತ್ತೆ ಅದೆಲ್ಲ. ಸೊ ಅದನ್ನೆಲ್ಲ ನೋಡಿ ನನಗೆ ತುಂಬ ಸಂತೋಷ ಆಗ್ತದೆ. ಅಪ್ಪ ಯಾವ ಹೇಳ್ತಾ ಇದ್ರು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾಗ, ಹೊಸ ಕಂಟೆಂಟ್ ನೋಡಬೇಕು, ಹೊಸ ಥರದ ಕಂಟೆಂಟ್ ನೋಡಬೇಕು, ಯಂಗ್ ಪೀಪಲ್ ಇನ್ನೂ ಚೆನ್ನಾಗಿ ಅದನ್ನು ಸಿನಿಮಾಗಳು ಮಾಡಬೇಕು ಅಂತ. ಸೊ ಇದೆಲ್ಲ ನೋಡ್ತಾ ಇದ್ರೆ ಆ ಒಂದು ಕಲ್ಚರ್ ಏನಿದೆ ನಮ್ಮ ಕರ್ನಾಟಕದಲ್ಲಿ ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ವಿನಾಯಕ್. ಅವ್ರಿಗೆ ಅಷ್ಟು ಮಾತ್ರ ಹೇಳಿ ಐ ಲೈಕ್ ಟು ವಿಶ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ನನಗೆ ಉದ್ದೇಶ ಇದೆ ಅಂದರೆ, ನಾನು ಅಮೋಘವರ್ಷ ಅವ್ರ ಫ್ಯಾನ್, ವೈಲ್ಡ್ ಕರ್ನಾಟಕ ಅಂತ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದೆ ನಾನು. ಒಂದು ಪ್ರಾಣಿ ನೋಡಿ ವಿಸಿಲ್ ಓಡಿಸಿರೋದವರೇ ಇವತ್ತು. ಒಂದು ಸಿನಿಮಾದಲ್ಲಿ ಅವರು ಡೈಲಾಗ್ಗಳಿಗೆ ಮಿಸಿಲ್ ಹೊಡಿತಾ ಇದಾರೆ ಧರ್ಮಣಗೆ. ಈ ಥರದ ಜನರಲ್ಲಿ ಒಂದು ಒಳ್ಳೆ ಮನೋಭಾವನ ತುಂಬಿ ಅವರಿಂದ ಮೆಚ್ಚುಗೆ ಗಳಿಸ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾನು ನಿಮ್ಮಂಥವ್ರನ್ನ ನಾನು ಕರೆದಿದ್ದೀನಿ. ಅಫ್ಕೋರ್ಸ್ ಅಶ್ವಿನಿ ಮೇಡಮ್ ಬರಬೇಕಿತ್ತು ದಿವಸ, ಬಟ್ ಡ್ಯೂ ಟು ಅ ಮೆಡಿಕಲ್ ಎಮರ್ಜೆನ್ಸಿ ಆಗಲಿಲ್ಲ. ಬಟ್ ಅವರ ಪರವಾಗಿ ಗದನಗುಡಿ ಟೀಮ್ ಪರವಾಗಿ ಅಮೋಘವರ್ಷ ಅವರು ಬಂದಿದ್ದಾರೆ. ಇವ್ರ ಜೊತೆಗೆ ಐ ವುಡ್ ಲೈಕ್ ಟು ಇನ್ವೈಟ್ ಆರ್ ಸ್ಪಾನ್ಸರ್ಸ್ ಆನ್ ಬಿಹಾಫ್ ಆಫ್